ಚಂದ್ರನ ಅಂಗಳದಲ್ಲಿ ನಿಗೂಢ ಶಬ್ದ, ನಿಗೂಢ ಕಂಪನ. ಆ ಕಂಪನ ಎಂಥದ್ದು, ಯಾವ ರೀತಿಯಾಗಿರ್ತಕ್ಕಂಥ ಕಂಪನ, ಆ ಕಂಪನ ಏನು, ಯಾವುದಾದರೂ ಕಥೆಯನ್ನು ಹೇಳೋದಕ್ಕೆ ಬಯಸ್ತಾ ಇದೆಯಾ, ಆ ಕಂಪನದ ಹಿಂದಿನ ಶಕ್ತಿ ಏನು, ಇಂಥ ಹಲವು ಪ್ರಶ್ನೆಗಳು ಈಗ ಸಹಜವಾಗಿ ಮೂಡ್ತಿದ್ದಾವೆ. ಹಾಗಿದ್ರೆ ಚಂದ್ರನ ಮೇಲೆ ನಮ್ಮ ಉಪಗ್ರಹ ಇಳಿದು, ನಮ್ಮ ಈ ವಿಕ್ರಮ್ ಲ್ಯಾಂಡರ್ ಇಳಿದು ಸರಿಸುಮಾರಾಗಿ ಇವತ್ತಿಗೆ 8 ದಿನಗಳು ಕಳೀತಾ ಇದ್ದಾವೆ. ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಮಾಹಿತಿ ಎಂಥದ್ದು, ಅಷ್ಟಕ್ಕೂ ಚಂದ್ರನ ಅಂಗಳದಲ್ಲಿ ಏನು ಮಾಡ್ತಾ ಇದೆ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್, ಹೀಗೆ ಸಹಜವಾದಂಥ ಪ್ರಶ್ನೆಗಳು ಬರ್ತಿದ್ದಾವಲ್ವಾ. ಆ ನಿಗೂಢ ಶಬ್ದದ ಬಗ್ಗೆನೂ ಹೇಳ್ತೀನಿ. ಇಲ್ಲಿ ಮಕ್ಕಳು ಈ ಇದರಲ್ಲಿ ಗೀಚ್ತಾ ಇರ್ತಾರಲ್ಲ, ಈ ರೀತಿಯಾಗಿ ಆ ರೀತಿಯಾಗಿ ಗೀಚ್ತಾ ಇರೋ ರೀತಿಯಾಗಿ ಕಾಣಿಸ್ತಿರೋಂಥ ಈ ಡೈಗ್ರಾಮ್ ಏನು, ಇದೇನು ಹೇಳ್ತಾ ಇದೆ, ಇದ್ರ ಬಗ್ಗೆನೂ ಹೇಳ್ತೀನಿ. ಮತ್ತೆ ಯಾಕೆ ತಡ, ಜೊತೆಯಾಗೋಣ ಡಿಜಿಟಲ್ ಡಿಮಿಡಿಮ ಕಾರ್ಯಕ್ರಮದಲ್ಲಿ, ಇದರ ಬಗ್ಗೆ ಮಾಹಿತಿಯನ್ನು ಪಡಿತಾ ಹೋಗೋಣ. ನಿಜ ವೀಕ್ಷಕರೇ, ಯಾವುದೋ ಏಲಿಯನ್ ಅಂತ ಅಲ್ಲ, ಕೋಯಿ ಮಿಲ್ಗಯ್ಯ ಸಿನಿಮಾದ ಜಾದೂನು ಅಥವಾ ಯಾವುದಾದ್ರೂ ಹಾಲಿವುಡ್ ಸಿನಿಮಾದ ಏಲಿಯನ್ಸ್ಗಳು ಖಂಡಿತವಾಗಿಯೂ ಅಲ್ಲ. ಆದರೆ ಒಂದು ನಿಗೂಢವಾಗಿರ್ತಕ್ಕಂಥ ಕಂಪನ ಅಂತೂ ಚಂದ್ರನ ಮೇಲೆ ನಡೆದು ಹೋಗಿದೆ. ಅದರ ಬಗ್ಗೆ ಸ್ವತಃ ಇಸ್ರೋನೇ ಮಾಹಿತಿಯನ್ನು ಕೊಡ್ತಿರ್ತಕ್ಕಂಥದ್ದು. ಹಾಗಿದ್ರೆ ಈ ಡೈಗ್ರಾಮ್ ಏನು ಹೇಳ್ತಾ ಇದೆ, ಇಲ್ಲೊಂದು ಈ ರೀತಿಯಾಗಿರ್ತಕ್ಕಂಥ ಒಂದು ಗ್ರಾಫ್ ಇದೆ, ಇಲ್ಲೊಂದು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಇದೆ. ಈ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಹೇಳ್ತಿರುವಂಥದ್ದೇನು, ಇದನ್ನು ಯಾಕೆ ಇಸ್ರೋ ಟ್ವೀಟ್ ಮಾಡಿದೆ, ಈ ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ಒನ್ ಬೈ ಒನ್ ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗೋಣ. ಈಗ ಚಂದ್ರನ ಮೇಲೆ ನಮ್ಮ ವಿಕ್ರಮ್ ಲ್ಯಾಂಡರ್ ಹೋಗಿದೆಯಲ್ಲ, ಜೊತೆಗೆ ಪ್ರಜ್ಞಾನ್ ರೋವರ್ ಹೋಗಿದೆಯಲ್ಲ, ಅವೆರಡೇ ಹೋಗಿಲ್ಲ, ಅದರ ಜೊತೆ ಜೊತೆಗೆ ಸಾಕಷ್ಟು ಪೇಲೋಡ್ಗಳನ್ನು ಕೂಡ ಕಳಿಸ್ಲಾಗಿದೆ. ಹಾಗೆ ಕಳಿಸ್ಲಾಗಿರುವಂಥ ಪೇಲೋಡನ್ನು, ಒಂದನ್ನು ಇನ್ಸ್ಟ್ರೂಮೆಂಟ್ ಆಫ್ ದಿ ಲೂನಾರ್ ಸಿಸ್ಮಿಕ್ ಆ್ಯಕ್ಟಿವಿಟಿ ಅಂತ ಕರೀತಾರೆ, ಅದನ್ನು ಇಲ್ಸಾ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಸಿಸ್ಮಿಕ್ ಆ್ಯಕ್ಟಿವಿಟಿ ಅಂದರೆ ಏನು, ಚಂದ್ರನಲ್ಲಾಗುವಂಥ ಕಂಪನಗಳು, ಆ ಕಂಪನಗಳ ಅಧ್ಯಯನಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಒಂದು ಲೂನಾರ್ ಸಿಸ್ಮಿಕ್ ಆ್ಯಕ್ಟಿವಿಟಿಯ ಅಧ್ಯಯನಕ್ಕೆ ಇನ್ಸ್ಟ್ರೂಮೆಂಟನ್ನು ಕಳಿಸ್ಕೊಡಲಾಗಿದೆ. ಆ ಇನ್ಸ್ಟ್ರೂಮೆಂಟ್ಸಲ್ಲಿ ಏನಿರುತ್ತೆ, ಅತ್ಯಂತ ಕಾರುವಕ್ಕಾಗಿರ್ತಕ್ಕಂಥ ಅತ್ಯಾಧುನಿಕವಾಗಿರ್ತಕ್ಕಂಥ ಸೆನ್ಸರ್ಸ್ಗಳನ್ನು ಅದರಲ್ಲಿ ಅಳವಡಿಸ್ತಾರೆ. ಈ ಸೆನ್ಸರ್ಸ್ಗಳೇನು ಮಾಡುತ್ತೆ, ಚಂದ್ರನಲ್ಲಾಗುವಂಥ ಅತ್ಯಂತ ಸೂಕ್ಷ್ಮ ಕಂಪನಗಳು, ಅದು ನಮಗೆ ಕಣ್ಣಿಗೆ ಕಾಣಿಸದೇ ಇರಬಹುದು, ಕಿವಿಗೆ ಕೇಳಿಸದೇ ಇರಬಹುದು, ಅಂಥ ಕಂಪನವನ್ನು ಕೂಡ ಇದು ಗ್ರಹಿಸುತ್ತೆ, ಅದರ ಬಗ್ಗೆ ಮಾಹಿತಿಯನ್ನು ಭೂಮಿಗೆ ರವಾನಿಸುತ್ತೆ. ಅದು ಆಗಸ್ಟ್ 25 ಆಗಸ್ಟ್ 25 ಈ ರೀತಿಯಾಗಿರ್ತಕ್ಕಂಥ ಒಂದು ಕಂಪನವನ್ನು ಅದು ಕಳಿಸುತ್ತೆ. ಅದರಲ್ಲಿ ಏನಿದೆ ಅಂತ ನೋಡೋದಾದರೆ, ರೋವರ್ ಮೂಮೆಂಟ್ ಆಗುತ್ತಲ್ಲ, ನಮ್ಮ ಈ ಪ್ರಜ್ಞಾನ್ ರೋವರ್ ಇದೆಯಲ್ಲ, ಅದರ ಮೂಮೆಂಟರಿ ಪ್ಯಾಟರ್ನ್ ಇದು, ಅದು ಹೇಗೆ ಮೂವ್ ಆಗ್ತಾ ಇದೆ, ಅದರ ಕಂಪನದ ಪ್ರಮಾಣ ಹೇಗಿದೆ, ಅದರ ಬಗ್ಗೆ ಇಲ್ಲಿ ಕಳಿಸ್ಲಾಗಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿ ಇರ್ತಕ್ಕಂಥ ನಮ್ಮ ರೋವರ್ ಮೂಮೆಂಟ್ಸ್ ಇರ್ಬೋದು, ಅಥವಾ ನಮ್ಮ ಈ ವಿಕ್ರಮ್ ಲ್ಯಾಂಡರ್ನ ಸ್ಟ್ಯಾಟಿಕ್ ಪೊಸಿಷನ್ಸ್ ಇರ್ಬೋದು, ಅದರಲ್ಲಾಗುವಂಥ ಕಂಪನಗಳಿರ್ಬೋದು, ಅವುಗಳ ಅಧ್ಯಯನವನ್ನು ಇಸ್ರೋ ಮಾಡ್ತಾ ಇದೆ. ಅದರ ಅಧ್ಯಯನ ಕೂಡ ಮಾಡುತ್ತೆ, ಯಾಕಂದರೆ ಬೇಕಾಗುತ್ತೆ, ಕಂಪನ ಹೇಗಾಗ್ತಾ ಇದೆ, ಅತಿ ಹೆಚ್ಚು ಕಡಿಮೆ ಕಂಪನಗಳಾದಾಗ ಅಲ್ಲಿ ಏನಾದರೂ ಅಪಘಾತವಾಗುವಂಥ ಸಾಧ್ಯತೆಗಳಿರುತ್ತೆ, ಅದರ ಅಧ್ಯಯನ ಕೂಡ ಬೇಕಾಗುತ್ತೆ. ಹೀಗಾಗಿ ನಮ್ಮದೇ ಇನ್ಸ್ಟ್ರೂಮೆಂಟ್ಸ್ ಇದ್ದರೂ ಅದರ ಕಂಪನವನ್ನು ಕೂಡ ಇದು ಅಧ್ಯಯನ ಮಾಡುತ್ತೆ, ಅದರ ಮಾಹಿತಿಯನ್ನು ಕಳಿಸುತ್ತೆ. ಆಗಸ್ಟ್ 25 ಇಷ್ಟು ಮಾಹಿತಿಯನ್ನು ಈ ಪ್ರಜ್ಞಾನ್ ರೋವರ್ ಅಂತಕ್ಕಂಥದ್ದು ವಿಕ್ರಮ್ ಲ್ಯಾಂಡರ್ಗೆ ಕಳಿಸುತ್ತೆ, ವಿಕ್ರಮ್ ಲ್ಯಾಂಡರ್ ಭೂಮಿಗೆ ಕಳಿಸಿರುತ್ತೆ. ಆದರೆ ಇಲ್ಲಿ ಕುತೂಹಲ ಮೂಡಿಸಿರೋದು 25 ಕಂಪನ ಅಲ್ಲ, ಆಗಸ್ಟ್ 26 ನಡೆದಿರತಕ್ಕಂಥ ಒಂದು ನಿಗೂಢವಾಗಿರ್ತಕ್ಕಂಥ ಕಂಪನ. ಇಲ್ಲಿ ನಾವು ಗಮನಿಸ್ಬೋದು ಅದರ ಎಕ್ಸಲರೇಷನ್ ಹೇಗಿದೆ, ಆ ಕಂಪನದ ಪ್ರಮಾಣ ಹೇಗಿದೆ. ಅದರ ಇದು ಯಾವುದೋ ಮಕ್ಕಳು ಗೀಚಿರ್ತಕ್ಕಂಥ ಒಂದು ಗೆರೆಗಳಲ್ಲ, ಬದಲಿಗೆ ಅದರ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಗಿರ್ತಕ್ಕಂಥದ್ದು. ಇದು ಆಗಸ್ಟ್ 26 ಇಸ್ರೋಗೆ ಬಂದಿರೋ ಇಸ್ರೋಗೆ ವಿಕ್ರಮ್ ಲ್ಯಾಂಡರ್ ಕಳಿಸಿರುತ್ತೆ, ಅದರ ಸಂಪೂರ್ಣ ಅಧ್ಯಯನವನ್ನು ಮಾಡಿ ಇಸ್ರೋ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದೆ. ಈ ಕಂಪನ ಏನು ಹೇಳ್ತಾ ಇದೆ ನಾವಿಲ್ಲಿ ಗಮನಿಸ್ಬೋದು, ಇದ್ದಕ್ಕಿದ್ದ ಹಾಗೆ ಕಂಪನ ಆಗುತ್ತೆ, ನಂತರದಲ್ಲಿ ಅದು ಸೈಲೆನ್ಸ್ ಆಗ್ತಾ ಹೋಗುತ್ತೆ. ಹಾಗಿದ್ರೆ ಕಂಪನ ಏನಿರಬಹುದು, ಚಂದ್ರನಲ್ಲಿ ಆಗುವಂಥ ನೈಸರ್ಗಿಕ ಪ್ರಕ್ರಿಯೆಗಳಿರಬಹುದು, ಚಂದ್ರ ಕಂಪನ ಆಗಿರಬಹುದು, ಅಥವಾ ಚಂದ್ರನ ಈ ಆ ಒಂದು ಆ ಚಂದ್ರನ ಮೇಲ್ಮೈ ಇದೆಯಲ್ಲ, ಮೇಲ್ಮೈಯ ಅಂತರಾಳದಲ್ಲಿ ಆಗುವಂಥ ಬದಲಾವಣೆಗಳ ಬಗ್ಗೆ ಇರಬಹುದು. ಈ ರೀತಿಯಾಗಿರ್ತಕ್ಕಂಥ ಯಾವುದೋ ನೈಸರ್ಗಿಕವಾಗಿರ್ತಕ್ಕಂಥ ಕಂಪನದ ಪ್ರಮಾಣವನ್ನು ಕೂಡ ಇದು ಮಾಹಿತಿಯನ್ನು ಪಡೆದುಕೊಂಡಿರ್ಬೋದು, ಅಳೆದಿರಬಹುದು. ಹಾಗಿದ್ರೆ ಇದು ಕಂಪನ ನೈಸರ್ಗಿಕ ಕಂಪನನೇ ಅಂತ ಇಸ್ರೋ ದೃಢೀಕರಿಸಿದೆಯಾ? ಖಂಡಿತವಾಗಿಯೂ ಇಲ್ಲ. ಅದೇ ಕುತೂಹಲ ಮೂಡೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು.
ಇದು ನೈಸರ್ಗಿಕವಾಗಿರ್ತಕ್ಕಂಥ ಕಂಪನ ಆಗಿದ್ದರೆ ಹೌದಪ್ಪ ಇದು ನೈಸರ್ಗಿಕ ಕಂಪನ ಅಂತ ಶರ ಬರೆದು ಬಿಡ್ತಿತ್ತು ಇಸ್ರೋ. ಯಾಕಂದರೆ ಇಸ್ರೋ ಯಾವುದನ್ನು ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗ ಮಾಹಿತಿಯನ್ನು ಕೊಡೋದಿಲ್ಲ. ಆದರೆ ಇಲ್ಲಿ ಇಸ್ರೋ ಹೇಳಿರುವಂಥದ್ದೇನು, ಆ ಟ್ವೀಟನ್ನು ನಾವು ಗಮನಿಸ್ತಾ ಇದ್ದರೆ ಇದರ ಬಗ್ಗೆ ಹೆಚ್ಚಿನ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದೀವಿ. ಅಡಿಷನಲಿ ಇಟ್ ಹ್ಯಾಸ್ ರೆಕಾರ್ಡೆಡ್ ಆನ್ ಈವೆಂಟ್ ಅಪಿಯರಿಂಗ್ ಟು ಬಿ ಎ ನ್ಯಾಚುರಲ್ ಒನ್. ಅಪಿಯರಿಂಗ್ ಟು ಬಿ ಎ ನ್ಯಾಚುರಲ್ ಒನ್ ಅಂದರೆ ನೈಸರ್ಗಿಕವಾಗಿ ಇದೆ ಅಂತ ಅನಿಸುತ್ತಿದೆ, ಅನಿಸುವಂತೆ ಇರ್ತಕ್ಕಂಥ ಒಂದು ಕಂಪನ, ಒಂದು ಈವೆಂಟನ್ನು ಇದು ರೆಕಾರ್ಡ್ ಮಾಡಿರ್ತಕ್ಕಂಥದ್ದು. ಆನ್ August 26, 2023 ದ ಸೋರ್ಸ್ ಆಫ್ ದಿಸ್ ಈವೆಂಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್. ಹಾಗಿದ್ರೆ ಅಲ್ಲಿ ಏನಿದೆ, ಯಾವ ರೀತಿಯಾಗಿರ್ತಕ್ಕಂಥ ಇನ್ವೆಸ್ಟಿಗೇಷನನ್ನು ನಡೆಸಬೇಕಾಗುತ್ತೆ. ನೋಡಿ ಯಾಕೆ ಇಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ ಗೊತ್ತಾ, ಚಂದ್ರಯಾನ-3 ಇದೇ ರೀತಿಯಾಗಿರ್ತಕ್ಕಂಥ ಕೌತುಕಗಳ ವಿಷಯದಿಂದ, ಅದು ಕಳಿಸುವಂಥ ಡಾಟಾಗಳ ಕಾರಣದಿಂದಾಗಿ. ಈಗ ಮೊನ್ನೆ ತಾನೇ ನಾವು ಗಮನಿಸ್ತಾ ಇದ್ವಿ ಹೇಗೆ ಚಂದ್ರನ ಅಂಗಳದಲ್ಲಿ ಸಲ್ಫರ್ ಇರೋದನ್ನು ಕೂಡ ಇಸ್ರೋ ಪತ್ತೆ ಮಾಡ್ತು, ಅಲ್ಲಿ ಆಕ್ಸಿಜನ್ ಇರೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತು, ಸಿಲಿಕಾನ್ ಇರೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತು, ಐರನ್ ಇರೋದ್ರ ಬಗ್ಗೆ ಅಂದರೆ ಕಬ್ಬಿಣಾಂಶ ಇರೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತು. ಹೀಗೆ ಸಾಕಷ್ಟು ಖನಿಜಾಂಶಗಳು ಆಕ್ಸಿಜನ್ ಜೊತೆಗೆ ಅಲ್ಲಿ ಹೈಡ್ರೋಜನ್ ಇದೆಯಾ ಅದರ ಬಗ್ಗೆ ಕೂಡ ಅಧ್ಯಯನವನ್ನು ನಡೆಸಲಾಗ್ತಾ ಇದೆ. ಅದರ ಜೊತೆ ಜೊತೆಗೆ ಇದೊಂದು ನಿಗೂಢವಾಗಿರ್ತಕ್ಕಂಥ ಕಂಪನದ ಮಾಹಿತಿಯನ್ನು ಕೂಡ ಇಸ್ರೋ ಕೊಟ್ಟಿದೆ. ಈಗ ನಾವು ಹೇಳ್ಬಿಡೋದು ಏನಾದರೂ ಏಲಿಯನ್ ಆದವು ಅಂದರೆ ಖಂಡಿತವಾಗಿ ಏಲಿಯನ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದ್ದರೂ ಅದು ಯಾವ ರೀತಿಯಾಗಿರ್ತಕ್ಕಂಥ ಏಲಿಯನ್, ಏಲಿಯನ್ ಅಂದರೆ ಇಲ್ಲಿ ಜೀವಿಗಳೇ ಇರಬೇಕಂತಿಲ್ಲ. ಏಲಿಯನನ್ನು ನಾವು ಸಹಜವಾಗಿ ಬಳಸುವಂಥದ್ದೇನು, ನಮಗೆ ಯಾವುದಾದ್ರೂ ಒಂದು ಟೆಕ್ನಾಲಜಿ ಅರ್ಥ ಆಗದೆ ಇದ್ದರೆ ಅದು ಏಲಿಯನ್ ಟೆಕ್ನಾಲಜಿಯಪ್ಪ ಅಂದರೆ, ಅಂದರೆ ನಮಗೆ ಅರ್ಥವಾಗದ ತಂತ್ರಜ್ಞಾನ ಅನ್ನೋ ಅರ್ಥದಲ್ಲಿ ಏಲಿಯನ್ ಅಂತ ಬಳಸ್ಬೋದೇ ಹೊರತು ಇಂಗ್ಲೀಷ್ ಸಿನಿಮಾಗಳ ರೀತಿ ಏಲಿಯನ್ಸಲ್ಲಿ ಇದೆಯಾ ಅಂದರೆ ಖಂಡಿತವಾಗಿ ಇಲ್ಲ. ಆದರೆ ನಿಗೂಢ ಕಂಪನವಂತೂ ಆಗಿದೆ. ಚಂದ್ರನಲ್ಲಿ ಖಂಡಿತವಾಗಿಯೂ ಮನುಷ್ಯರಿಗೆ ತಿಳಿಯದ ಸಾಕಷ್ಟು ನಿಗೂಢತೆಗಳು, ಅದು ನೈಸರ್ಗಿಕವಾಗಿರ್ತಕ್ಕಂಥದ್ದಿರಬಹುದು ಅಥವಾ ವೈಜ್ಞಾನಿಕವಾಗಿರ್ತಕ್ಕಂಥದ್ದಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದಿರ್ಬೋದು, ಚಂದ್ರನಲ್ಲಿ ಸಾಕಷ್ಟು ನಿಗೂಢತೆ ಅಂತೂ ಇದೆ. ಆ ನಿಗೂಢತೆಯನ್ನು ಭೇದಿಸುವಂಥ ಪ್ರಕ್ರಿಯೆಯಲ್ಲಿ ಇವತ್ತು ಇಸ್ರೋ ನಿರತವಾಗಿರ್ತಕ್ಕಂಥದ್ದು, ಅದಕ್ಕೆ ಪ್ರತಿದಿನ ಸಿಗ್ತಿರುವಂಥ ಸಕ್ಸಸ್ ಇದು. ಈ ಸಕ್ಸಸ್ ಎಲ್ರಿಗೂ ಕೂಡ ದೊಡ್ಡ ಮಟ್ಟದ ಕೌತುಕದ ಜೊತೆಗೆ ಮಾಹಿತಿಯ ಮಹಾಪೂರವನ್ನೇ ಹರಿಸ್ತಾ ಇದೆ. ಹೀಗಾಗಿ ವಿಶ್ವದ ಪ್ರತಿಯೊಂದು ಬಾಹ್ಯಾಕಾಶ ತಂತ್ರಜ್ಞಾನ ಸಂಸ್ಥೆಗಳು ಇವತ್ತು ಇಸ್ರೋವನ್ನು ಸಂಪರ್ಕಿಸ್ತಾ ಇದೆ. ಇಸ್ರೋದ ಜೊತೆಯಲ್ಲಿ ಒಂದು ಟೈಅಪ್ ಅನ್ನು ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಅದರ ಫಲವಾಗಿ ಮುಂಬರತಕ್ಕಂಥ ಚಂದ್ರಯಾನ-4 ಇರುತ್ತಲ್ಲ, ಅದು ಇಸ್ರೋ ಮತ್ತು ಜಪಾನ್ ಈ ಬಾರಿ ಒಟ್ಟಾಗಿ ಅದನ್ನು ಉಡಾವಣೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಸದ್ಯದ ಮಟ್ಟಿಗೆ ನೋಡೋದಾದರೆ. ಹೀಗಾಗಿ ಸಾಕಷ್ಟು ಕೌತುಕಕ್ಕಂತೂ ಇಸ್ರೋ ಕಾರಣ ಆಗ್ತಾ ಇದೆ. ಈ ರೀತಿಯಾಗಿರ್ತಕ್ಕಂಥ ಕೌತುಕದ ಮಾಹಿತಿಯನ್ನು ಮತ್ತೆ ನಿಮಗೆ ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ಜೊತೆಯಾಗಿರಿ. ಇಷ್ಟೊತ್ತವರೆಗೂ ಜೊತೆ ಇದ್ದಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ.